ಈಗ ಲಾಕ್ಡೌನ್ ಮುಗಿತಾ ಇದೆ, ಸೀಲ್ ಡೌನ್ ಆರಂಭ ಆಗುತ್ತೆ ಅಂತ ಹೇಳ್ತಾ ಇದ್ರಲ್ಲ, ಹಾಗಾದ್ರೆ ಸೀಲ್ ಡೌನ್ ಏನು ಅನ್ನುವಂತಹ ಪ್ರಶ್ನೆ ಖಂಡಿತವಾಗ್ಲೂ ಕೂಡ ನಿಮ್ಗೆ ಇದ್ದೇ ಇರತ್ತೆ. ಹಾಗಾದ್ರೆ ಸೀಲ್ ಡೌನ್ ಏನು, ಸೀಲ್ ಡೌನ್ ಯಾವ ರೀತಿಯಾಗಿರುತ್ತೆ, ಲಾಕ್ಡೌನ್ ಮತ್ತೆ ಸೀಲ್ ಡೌನ್ ಇವೆರಡಕ್ಕೂ ಇರುವಂತಹ ವ್ಯತ್ಯಾಸವಾದ್ರೂ ಏನು ಅನ್ನೋದನ್ನ ನಿಮ್ಗೆ ಹೇಳ್ತಾ ಹೋಗ್ತಾ ಇದೀವಿ. ಸೀಲ್ ಡೌನ್ ಅಂದ್ರೆ ಹೇಗಿರತ್ತೆ, ಸೀಲ್ ಡೌನ್ ಆದ್ರೆ ಯಾರು ಮನೆಯಿಂದ ಹೊರ ಬರುವಂತಿಲ್ಲ. ಈಗ ಸ್ವಲ್ಪ ರಿಲ್ಯಾಕ್ಸೇಷನ್ ಇತ್ತು, ಹೊರಗಡೆ ಬಂದ್ವಿ, ಹಾಲು ತೆಗೆದ್ಕೊಂಡ್ವಿ, ತರಕಾರಿ ತೆಗೆದ್ಕೊಂಡ್ವಿ, ಆದ್ರೆ ಸೀಲ್ ಡೌನ್ ಆದ್ರೆ ಯಾವುದೇ ಇಂತಹ ಒಂದು ಪಾಸಿಬಿಲಿಟೀಸ್ ಇರೋದಿಲ್ಲ. ಏರಿಯಾ ಸೀಲ್ ಮಾಡಿದ್ರೆ ಹೊಸ್ತಿಲಿಂದ ಹೊರ ಬರೋಕೆ ಆಗೋದೇ ಇಲ್ಲ. ಸೀಲ್ ಡೌನ್ ಅಂದ್ರೆ ಯಾರು ಕೂಡ ಮನೆಯಿಂದ ಹೊರ ಬರುವಂತಿಲ್ಲ, ದಿನಸಿ ಅಂಗಡಿ ಮೆಡಿಕಲ್ ಶಾಪ್ಗೂ ಹೋಗುವ ಅವಕಾಶ ಇರಲ್ಲ, ಎಲ್ಲವೂ ಕೂಡ ಕಂಟ್ರೋಲ್ ಮಾಡಲಾಗುತ್ತೆ. ದಿನಸಿ ಅಂಗಡಿಗೆ ಹೋಗಕ್ಕಾಗಲ್ಲ, ಮೆಡಿಕಲ್ ಶಾಪ್ಗೂ ಕೂಡ ಹೋಗಕ್ಕಾಗಲ್ಲ, ಅಗತ್ಯ ವಸ್ತುಗಳನ್ನ ಮನೆ ಬಾಗಿಲಿಗೆ ತಂದು ಕೊಡಲಾಗುತ್ತೆ. ಅಂತಹ ವ್ಯವಸ್ಥೆ ಸರ್ಕಾರ ಮಾಡ್ಕೊಳ್ತಾ ಇದೆ. ಒಂದು ವೇಳೆ ಆರೋಗ್ಯ ಕೈ ಕೊಟ್ರೆ ಆಂಬ್ಯುಲೆನ್ಸ್ ನಲ್ಲಿ ರವಾನೆ ಮಾಡಲಾಗುತ್ತೆ. ಯಾರು ಕೂಡ ತಮ್ಮ ತಮ್ಮ ಪರ್ಸನಲ್ ವೆಹಿಕಲ್ ಅನ್ನ ಬಳಸೋ ಹಾಗಿಲ್ಲ, ಆಂಬ್ಯುಲೆನ್ಸ್ ಅನ್ನೇ ಕಳಿಸ್ತಾರೆ. ಸೀಲ್ ಡೌನ್ ಇರುವ ಪ್ರತಿ ಮನೆ ಮೇಲೂ ಕೂಡ ನಿಗಾ ವಹಿಸಲಾಗುತ್ತೆ. ಸೀಲ್ ಡೌನ್ ನಲ್ಲಿರುವ ಪ್ರತಿಯೊಬ್ಬರ ಆರೋಗ್ಯ ಪರೀಕ್ಷೆ ಕಡ್ಡಾಯವಾಗಿ ಮಾಡಲೇಬೇಕು. ಮನೆಯಿಂದ ಹೊರಬಂದಲ್ಲಿ ಕಠಿಣ ಕ್ರಮ ಗ್ಯಾರಂಟಿ. ಮನೆಯಿಂದ ಯಾರಾದರೂ ಹೊರ ಬಂದಿದ್ದೆ ಆದ್ರೆ ಅವ್ರಿಗೆ ಅವರ ಮೇಲೆ ಆಕ್ಷನ್ ತೆಗೆದುಕೊಳ್ಳಲಾಗುತ್ತೆ, ಕಠಿಣ ಕ್ರಮ ಜರುಗಿಸಲಾಗುತ್ತೆ. ಸೀಲ್ ಡೌನ್ ಇರುವ ಪ್ರತಿ ಮನೆ ಮೇಲೂ ಕೂಡ ನಿಗಾ ವಹಿಸಲಾಗುತ್ತೆ. ಹಾಗಾಗಿ ಎಲ್ಲರೂ ಕೂಡ ಎಚ್ಚರದಿಂದಿರಬೇಕು, ವಿಶೇಷವಾಗಿ ಬೆಂಗಳೂರಿನ ಜನ. ಸೀಲ್ ಡೌನ್ ತುಂಬಾ ಕಠಿಣವಾದಂತಹ ಒಂದು ಪರಿಸ್ಥಿತಿ. ಸೀಲ್ ಡೌನ್ ಆದ್ರೆ ಯಾರು ಮನೆಯಿಂದ ಹೊರ ಬರೋಕ್ಕಾಗೋದಿಲ್ಲ, ಹೊಸ್ತಿಲ್ ಬಿಟ್ಟು ಹೊರಗೆ ಹೋದ್ರೆ ಸಾಕು, ಅಂಥವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಲಾಗುತ್ತೆ. ಎಲ್ಲವೂ ಕೂಡ ನಮ್ಮೆಲ್ಲರ ಒಳ್ಳೆ ಒಳಿತಿಗಾಗಿನೇ. ಈಗ ದಿನ ಕಳೆದಂತೆ ಕೊರೋನಾ ಸೋಂಕಿತರ ಸಂಖ್ಯೆ ಕೂಡ ಹೆಚ್ಚಳವಾಗ್ತಾ ಇದೆ. ಇದನ್ನ ಹೇಗಾದ್ರೂ ಮಾಡಿ ತಡಿಬೇಕು, ಕೊರೋನಾ ಮಹಾಮಾರಿಯನ್ನ ಓಡಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸರ್ಕಾರ ಕ್ರಮಗಳನ್ನ ತೆಗೆದುಕೊಳ್ತಾ ಇದೆ, ಕ್ರಮಗಳನ್ನ ಮತ್ತಷ್ಟು ಬಿಗಿಗೊಳಿಸ್ತಾ ಇರುವಂತದ್ದು. ಸೀಲ್ ಡೌನ್ ಮಾಡೋದಕ್ಕೂ ಕೂಡ ಯೋಚನೆ ಮಾಡಿದೆ, ಅದರಲ್ಲೂ ಬೆಂಗಳೂರಿನ 9 ಏರಿಯಾಗಳನ್ನ ಈಗ ಮೊದಲನೇದಾಗಿ ಗುರುತಿಸಲಾಗಿದೆ. ಇವತ್ತಿನಿಂದಲೇ ಅಲ್ಲಿ ವ್ಯವಸ್ಥೆಯನ್ನ ಮಾಡಲಾಗುತ್ತೆ, ಸೀಲ್ ಡೌನ್ ಮಾಡಬೇಕು ಅನ್ನುವಂತಹ ಯೋಚನೆ ನಡೆದಿರುವಂತದ್ದು. ಹಾಗಾಗಿ ಸೀಲ್ ಡೌನ್ ಆದ್ರೆ ಯಾರು ಮನೆಯಿಂದ ಹೊರ ಬರೋ ಹಾಗಿಲ್ಲ. ಎಲ್ಲ ವಿಚಾರದ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ಳೋಣ. ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಇದೀಗ ಪಾದರಾಯನಪುರ ದಿನ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿರ್ತಾರೆ. ಹಾಗೇನೆ ಹಿದಾಯತ್ ಗೊರಗಂಟಪಾಳ್ಯದಿಂದಲೂ ಕೂಡ ನಮ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮನ್ನ ಜಾಯ್ನ್ ಆಗ್ತಾರೆ. ಏನು ಗುರುರಾಜ್ ಹೂಗಾರ್ ಹುಬ್ಬಳ್ಳಿಯಿಂದ ನಮ್ಮ ಜೊತೆ ಸಂಪರ್ಕದಲ್ಲಿರ್ತಾರೆ. ಮೊದಲೇದಾಗಿ ಪಾದರಾಯನಪುರ ಬಳಿಯಿಂದ ಮಾಹಿತಿಯನ್ನ ಕೊಡ್ತಾ ಇರುವಂತಹ ಶ್ರೀನಿವಾಸ್ ಅವರನ್ನ ಮಾತನಾಡಿಸೋದಾದ್ರೆ, ಎಸ್ ಶ್ರೀನಿವಾಸ್, ಲಾಕ್ಡೌನ್ ಮುಗೀತಪ್ಪ, ಇನ್ನೇನ್ ಎಲ್ಲರೂ ಕೂಡ ಮನೆಯಿಂದ ಹೊರಬರಬಹುದು ಅಂತ ಬಹಳಷ್ಟು ಜನ ಒಂದು ರಿಲ್ಯಾಕ್ಸ್ ಮೂಡ್ ನಲ್ಲಿ ಇದ್ದಾರೆ. ಸೊ ಅಂಥವರಿಗೆ ಈಗ ಸೀಲ್ ಡೌನ್ ಅನ್ನುವಂತಹ ವಿಚಾರ ಕೇಳಿ ಖಂಡಿತವಾಗ್ಲೂ ಕೂಡ ಶಾಕ್ ಆಗಿರುತ್ತೆ. ಸೊ ಪಾದರಾಯನಪುರವನ್ನೂ ಕೂಡ ಸೀಲ್ ಡೌನ್ ಮಾಡಲಾಗುತ್ತೆ ಅನ್ನುವಂತಹ ಮಾಹಿತಿಗಳಿರೋದ್ರಿಂದ ಅಲ್ಲಿನ ಸದ್ಯದ ಪರಿಸ್ಥಿತಿ ಹೇಗಿದೆ, ಏನೆಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಳ್ಳಾಗ್ತಾ ಇದೆ? ಅವಿನ ಖಂಡಿತವಾಗ್ಲೂ ಕೂಡ 14 ತಾರೀಕು ಲಾಕ್ಡೌನ್ ಮುಗಿತ್ತು, ಇನ್ನೇನು ಪ್ರಾಬ್ಲಮ್ ಇಲ್ಲಪ್ಪ ಅನ್ನೋಷ್ಟರಲ್ಲಿ ಈಗಾಗಲೇ ಕೂಡ ಸೀಲ್ ಡೌನ್ ಪ್ರಗತಿಗೆ ಬಂದಿರುವಂಥದ್ದು. ಅದರಲ್ಲೂ ಕೂಡ ಈಗ ಮೊದಲಿಗೆ 9 ಏರಿಯಾಗಳನ್ನು ಬೆಂಗಳೂರಲ್ಲಿ ಗುರುತಿಸಿಕೊಂಡಿರುವಂಥದ್ದು. ಅದರಲ್ಲೂ ಪಾದರಾಯನಪುರ, ಶಿವಾಜಿನಗರ, KJಹಳ್ಳಿ, DJಹಳ್ಳಿ, ಬಾನಸವಾಡಿ, JP ನಗರ ಮತ್ತು ವಿಜಯನಗರ ಸೇರಿ ಈ 9 ಏರಿಯಾಗಳನ್ನು ಈಗಾಗಲೇ ಕೂಡ ಗುರುತು ಮಾಡಿಕೊಂಡಿರುವಂಥದ್ದು. ಸದ್ಯ ನಾವು ಪಾದರಾಯನಪುರ ವಾರ್ಡ್ನಲ್ಲಿದ್ದೀವಿ. ಪಾದರಾಯನಪುರ ವಾರ್ಡ್ನಲ್ಲಿ ಈಗಾಗಲೇ ಕೂಡ ಪೊಲೀಸರು ಮತ್ತು ವೈದ್ಯಕೀಯ ಇಲಾಖೆ ಕೂಡ ಸಾಕಷ್ಟು ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಜೊತೆಗೆ BBP ಅಧಿಕಾರಿಗಳು ಅಷ್ಟೇ. ಈ ಸೀಲ್ ಡೌನ್ ಹೇಗಿರುತ್ತಪ್ಪ ಅಂತ ನೋಡೋದಾದರೆ, ಸೀಲ್ ಡೌನ್ ಆದರೆ ಕಂಪ್ಲೀಟ್ ಏರಿಯಾ ಶಟ್ ಡೌನ್ ಆಗುವಂಥದ್ದು. ಅಲ್ಲಿ ಯಾವುದೇ ಅಂಗಡಿ ಮುಂಗಟ್ಟುಗಳು ಓಪನ್ ಆಗೋದಿಲ್ಲ, ಪ್ರತಿಯೊಂದು ರಸ್ತೆ ಕೂಡ ಬ್ಲಾಕ್ ಆಗುವಂಥದ್ದು, ಅಂದರೆ ಬ್ಯಾರಿಕೇಡ್ಗಳನ್ನ ಹಾಕಿ ರಸ್ತೆಗಳನ್ನ ಬಂದ್ ಮಾಡಲಾಗುತ್ತೆ. ಪ್ರತಿ ಮನೆ ಮನೆಗೂ ಹೋಗಿ ಆಶಾ ಕಾರ್ಯಕರ್ತರು ಮತ್ತು ವೈದ್ಯಕೀಯ ಸಿಬ್ಬಂದಿ ಒಂದು ತಪಾಸಣೆ ಮಾಡಿ ಚೆಕ್ಕನ್ನು ಮಾಡುವಂಥದ್ದು, ಅಂದರೆ ಯಾರಿಗೆಲ್ಲ ಇಲ್ಲಿ ಸೋಂಕಿತ್ತು ಮತ್ತು ಅವ್ರಿಗೆ ಸಂಬಂಧಿಕರಾಗಿದ್ರು ಅವ್ರು ಯಾರೆಲ್ಲ ಟೆಸ್ಟ್ನಲ್ಲಿರೋ ಅನ್ನೋದು ಕೂಡ ಒಂದು ಮಾಹಿತಿ ತೆಗೆದುಕೊಳ್ತಾರೆ. ಸುಮಾರು ಈ ಪಾದರಾಯನಪುರ ವಾರ್ಡ್ನಲ್ಲಿ ಏನು 1,00,000 ಜನಸಂಖ್ಯೆ ಅಂತ ಹೇಳಿ ಗುರುತಿಸಾಗಿರುವಂಥದ್ದು, ಸುಮಾರು 25,000 ಮನೆಗಳೇನು ಬರುತ್ತೆ, ಆ 25,000 ಮನೆಗಳಿಗಾಗಲೇ ಕೂಡ 4,000 ಮನೆಗಳನ್ನು ಆರೋಗ್ಯ ಇಲಾಖೆ
ಒಂದು ಟಚ್ ಮಾಡಿ ಅವರ ಒಂದು ನಿಗಾ ವಹಿಸಿರುವಂತದ್ದು ಇನ್ನು ಉಳಿದಂಥ ಮನೆಗಳಿಗೆ ಕೂಡ ಇವತ್ತಿಂದ ಭೇಟಿ ನೀಡುತ್ತೆ. ಬಹಳ ಇಂಪಾರ್ಟೆಂಟ್ ಆಗಿ ಗಮನಿಸಬೇಕಾಗಿರೋದು ಅಂದರೆ ಇಲ್ಲಿ ಈ ಪಾದರಾಯನಪುರ ವಾರ್ಡ್ ಇವತ್ತು ಸೀಲ್ ಡೌನ್ ಆದರೆ, ಒಂದು ಸೀಲ್ ಡೌನ್ ಆದರೆ ಆ ಪಾದರಾಯನಪುರ ವಾರ್ಡ್ ಕಂಪ್ಲೀಟ್ ಆಗಿ ಬ್ಲಾಕ್ ಆಗುವಂಥದ್ದು, ಯಾವುದೇ ಮೂಲೆಯಿಂದನೂ ಕೂಡ ಎಂಟ್ರಿ ಸಿಗೋದಿಲ್ಲ ರಸ್ತೆಗೆ. ಮೇನ್ ರೋಡ್ ಆಗಿರ್ಬೋದು ಮತ್ತು ಸಬ್ ರೋಡ್ ಆಗಿರ್ಬೋದು, ಪ್ರತಿಯೊಬ್ಬರು ತಮ್ಮ ಮನೆಗಳಲ್ಲಿ ಇರಬೇಕು. ಅಗತ್ಯ ವಸ್ತುಗಳ ಪೂರೈಕೆಗೆ BBMP ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು, ಯಾವುದೇ ಅಗತ್ಯ ವಸ್ತುಗಳಿರ್ಬೋದು ಮತ್ತು ಮೆಡಿಸಿನ್ ಇರ್ಬೋದು ಎಲ್ಲವನ್ನು ಕೂಡ BBMPA ಅವರಿಗೆ ಒದಗಿಸುವಂಥ ಒಂದು ಕೆಲಸವನ್ನು ಮಾಡಿದೆ. ಅದಕ್ಕಾಗಲೇ ಕೂಡ ಹೆಲ್ಪ್ ಲೈನ್ ಕೂಡ ಈಗಾಗಲೇ ಕೂಡ ಬಿಡುಗಡೆ ಮಾಡಿರುವಂಥದ್ದು. ಇನ್ನು ಮೇನ್ ರೋಡ್ಗಳು ಅಷ್ಟೇ ಕೂಡ ಓಪನ್ ಇರುತ್ತೆ, ಅಂದರೆ ಎಂಟ್ರಿ ಮತ್ತು ಎಕ್ಸಿಟ್ ಏರಿಯಾಗೆ ಎಂಟ್ರಿ ಮತ್ತು ಎಕ್ಸಿಟ್ ಎಲ್ಲೆಲ್ಲಿರುತ್ತೆ ಅಲ್ಲಿ ಓಪನ್ ಇರುತ್ತೆ. ಅಲ್ಲಿ ಇನ್ ಕೇಸ್ ಎಮರ್ಜೆನ್ಸಿ ವೆಹಿಕಲ್ ಇರ್ಬೋದು ಅಥವಾ ಏನು ಅಗತ್ಯ ವಸ್ತುಗಳ ಪೂರೈಕೆಗೆ ಅಲ್ಲಿ ಚೆಕ್ ಪೋಸ್ಟ್ ಇರುತ್ತೆ. ಬಹಳ ಮುಖ್ಯವಾಗಿ ಫಾರ್ ದ ಫಸ್ಟ್ ಟೈಮ್ ಇವತ್ತು ಇಲ್ಲಿ ಮೀಟಿಂಗ್ ಆಗ್ತಿರೋದ್ರಲ್ಲಿ ಕೂಡ ನಾವು ಗಮನಿಸಿದ ಅಂಶ ಅಂದರೆ ಪೊಲೀಸರು ಏನು ಚೆಕ್ ಪೋಸ್ಟಲ್ಲಿ ಏನು ಕೆಲಸ ಮಾಡ್ತಾರೆ, ಆ ಪೊಲೀಸರ ಜೊತೆ ಆಶಾ ಕಾರ್ಯಕರ್ತರು ಮತ್ತು ವೈದ್ಯಕೀಯ ಸಿಬ್ಬಂದಿ ಕೆಲಸ ಮಾಡುವಂಥದ್ದು, ಅಂದರೆ ಯಾರೆಲ್ಲ ಒಳಗಡೆ ಬರ್ತಾರೆ ಏರಿಯಾ ಒಳಗಡೆ ಅವ್ರನ್ನ ಕೂಡ ಚೆಕ್ ಮಾಡ್ತಾರೆ. ಆ ಏರಿಯಾದಲ್ಲಿ ಏನಾದರೂ ಸಿಂಪ್ಟಮ್ಸ್ ಕಾಣ್ರೆ ಆ ವ್ಯಕ್ತಿ ಹತ್ರ ಆ ವ್ಯಕ್ತಿ ಬಳಿ ಆ ಸಿಂಪ್ಟಮ್ಸನ್ನು ಕಂಡು ಬಂದರೆ ಆತನನ್ನು ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಕಳಿಸುವಂಥದ್ದು, ಅಥವಾ ಏರಿಯಿಂದ ಹೊರಗಡೆ ಹೋಗಬೇಕಾದ್ರೆ ಕೂಡ ಆತ ಚೆಕ್ ಮಾಡಿಸ್ಕೊಂಡು ಹೋಗಬೇಕು. ಯಾವುದೋ ಒಂದು ಎಮರ್ಜೆನ್ಸಿ ಕೇಸ್ ಬಂತು ಅಥವಾ ಇನ್ಯಾವುದೇ ಒಂದು ಆತ ಏನೋ ಪಾಸ್ ತೆಗೆದುಕೊಂಡು ಪೊಲೀಸರ ಪರ್ಮಿಷನ್ ತೆಗೆದುಕೊಂಡು ಹೋಗಬೇಕು ಅಂದರೆ ಆರೋಗ್ಯ ಇಲಾಖೆ ಅವನಿಗೆ ಪರ್ಮಿಷನ್ ಕೊಡಬೇಕು. ಯಾಕೆಂದರೆ ಅವನ ಚೆಕ್ ಮಾಡಬೇಕು, ಅವ್ನು ಚೆಕ್ ಮಾಡಿ ಸಿಂಪ್ಟಮ್ಸ್ ಯಾವುದೂ ಇಲ್ಲ, ಆತ ಫಿಟ್ ಅಂದರೆ ಫಿಟ್ ಆಗಿದ್ದಾನೆ ಮಾತ್ರ ಆತನನ್ನು ಏರಿಯಿಂದ ಹೊರಗಡೆ ಕಳಿಸೋಕೆ ಆರೋಗ್ಯ ಇಲಾಖೆ ಕೂಡ ಈಗ ತಯಾರಿಯನ್ನು ಮಾಡ್ತಾರೆ. ಸದ್ಯ ಈಗ ಪಾದರಾಯನಪುರ ಏನು ಗೌರ್ಮೆಂಟ್ ಹಾಸ್ಪಿಟಲ್ ಏನಿದೆ ಆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಎಲ್ಲರೂ ಕೂಡ ಸಭೆ ಸೇರಿರುವಂಥದ್ದು, ಅಂದರೆ ಆಶಾ ಕಾರ್ಯಕರ್ತೆಯರು, ನರ್ಸ್ಗಳು ಮತ್ತು ಡಾಕ್ಟರ್ಗಳು, ಹಿರಿಯ ವೈದ್ಯಾಧಿಕಾರಿಗಳು ಸಭೆ ಸೇರಿ ಯಾವ ರೀತಿ ಇದನ್ನು ನೀವು ವಾರಿಯರ್ಸ್ ಆಗಿ ಮತ್ತು ಈ ಕರೋನಾ ಸೈನಿಕರಾಗಿ ನೀವೆಲ್ಲ ಈಗ ಹೋರಾಟ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ತಿಳಿ ಹೇಳ್ತಿರುವಂಥದ್ದು, ಮತ್ತು ಏನೆಲ್ಲ ನೀವು ಪಾಲನೆ ಮಾಡಬೇಕು, ಏನು ಥರ್ಮಾಚಿಕಲ್ ಚೆಕಪ್ ಇರ್ಬೋದು ಮತ್ತು ಹಾಗೆಯೇ ಏನು ಡಾಕ್ಟರ್ಗಳಿರ್ಬೋದು ನರ್ಸ್ಗಳಿರ್ಬೋದು ಯಾವ ರೀತಿ ತಂಡಗಳನ್ನ ಮಾಡ್ಕೊಬೇಕು, ಪ್ರತಿ ತಂಡದಲ್ಲಿ ಎಷ್ಟು ಜನ ಇರಬೇಕು. ಈಗಾಗಲೇ ನಮಗೆ ಸಿಕ್ಕಿದ ಮಾಹಿತಿ ಪ್ರಕಾರ ಒಂದು ತಂಡದಲ್ಲಿ ಆರು ಜನ ಇರ್ತಾರೆ. ಅವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ ವೆಹಿಕಲ್ ಇರುತ್ತೆ. ಅವರು ಯಾವುದಾದ್ರು ಒಂದು ಕೇಸ್ ಬಂತು ಅಂದರೆ ಕೇಸ್ಗೆ ಅಟೆಂಡ್ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ಪ್ರತಿ ಮನೆ ಮನೆಗೂ ಹೋಗಿ ಪ್ರತಿ ಮನೆ ಲೆಕ್ಕಾಚಾರ ತೆಗೆದುಕೊಳ್ಬೇಕಾಗುತ್ತೆ. ಆ ಲೆಕ್ಕಾಚಾರ ತೆಗೆದುಕೊಳ್ಳೋ ಹಿನ್ನೆಲೆಯಲ್ಲಿ ಅವ್ರಿಗೆ ಒಂದು ಚೆಕಪ್ ಕೂಡ ಆಗುತ್ತೆ, ಬೇಸಿಕ್ ಚೆಕಪ್ ಕೂಡ ಆಗುತ್ತೆ. ಅಲ್ಲಿ ಸಿಂಪ್ಟಮ್ಸ್ ಕಂಡು ಬಂದರೆ ಅವ್ರನ್ನ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಕಳಿಸ್ತಾರೆ. ಇವ್ರ ಜೊತೆಗೆ ಪೊಲೀಸರು ಕೂಡ ಹೋಗುವಂಥದ್ದು, ಯಾಕಂದರೆ ಹಿಂದೆ ಸರಾಯಿಪಾಳ್ಯದಲ್ಲಿ ನಡೆದಂಥ ಘಟನೆ ಮತ್ತೆ ಮರಕಲ್ಸ್ಪಡ ನಿಟ್ಟಿನಲ್ಲಿ ಪೊಲೀಸರು ಕೂಡ ಬಂದೋಬಸ್ತಿಗೆ ಆಶಾ ಕಾರ್ಯಕರ್ತರು ಮತ್ತು ವೈದ್ಯಕೀಯ ಸಿಬ್ಬಂದಿ ಬಂದೋಬಸ್ತಿಗೆ ಇರುವಂಥದ್ದು. ವೀಣಾ ಎಸ್ ಎಸ್ ಶ್ರೀನಿವಾಸ್, ಒಟ್ಟಿನಲ್ಲಿ ಬೆಂಗಳೂರಿನ ಪಾದರಾಯನಪುರ ಜನರು ಮಾತ್ರ ಬಹಳ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥದ್ದು. ಇನ್ನು ಗೊರಗೊಂಟಪಾಳ್ಯದಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅಂತ ನಮ್ಮ ಪ್ರತಿನಿಧಿ ಹಿದಾಯತ್ ನಮಗೆ ತಿಳಿಸ್ಕೊಡ್ತಾರೆ. ಎಸ್ ಹಿದಾಯತ್, ಗೊರಗೊಂಟಪಾಳ್ಯದಲ್ಲಿ ಅಲ್ಲಿ ಸೀಲ್ ಡೌನ್ ಮಾಡುವಂತಹ ಸಾಧ್ಯತೆಗಳು ಎಷ್ಟರ ಮಟ್ಟಿಗೆ ಇದೆ? ಒಂದು ವೇಳೆ ಮಾಡೋದೇ ಆದರೆ ಇವತ್ತಿಂದ ಮಾಡಲಾಗುತ್ತಾ? ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತೆ? ಖಂಡಿತ ವೀಣಾ, ಈಗಾಗಲೇ ಲಾಕ್ಡೌನ್ ಮುಗ್ದಿದೆ. ಸೀಲ್ ಡೌನ್ನ ಒಂದಷ್ಟು ಲಕ್ಷಣಗಳು ಗೊರಗುಂಟೆಪಾಳ್ಯದಲ್ಲೂ ಕೂಡ ಕಾಣಿಸ್ತಾ ಇರುವಂತಹದ್ದು. ಈಗಾಗಲೇ ಗೊರಗುಂಟೆಪಾಳ್ಯದಲ್ಲಿರುವಂತಹ ಪ್ರಮುಖ ಜಂಕ್ಷನ್ಗಳಲ್ಲಿ ಬ್ಯಾರಿಕೇಡ್ಗಳನ್ನ ಕೂಡ ಅಳವಡಿಸಲಾಗಿರುವಂತಹದ್ದು. ಇದು ನ್ಯಾಷನಲ್ ಹೈವೇ, ಗೊರಗುಂಟೆಪಾಳ್ಯಕ್ಕೆ ಇರುವಂತಹ ಪ್ರಮುಖವಾದಂತಹ ಹೈವೇ ಇದು. ಸೊ ಈ ಹೈವೇನಲ್ಲಿ ಕೂಡ ಸಾಕಷ್ಟು ಬಿಗಿ ಭದ್ರತೆಯನ್ನು ಕೂಡ ಒದಗಿಸಲಾಗಿರುವಂತಹದ್ದು. ಯಾವುದೇ ವೆಹಿಕಲ್ಗಳನ್ನು ಕೂಡ ಇಲ್ಲಿ ಬಿಡ್ತಾ ಇಲ್ಲ. ಅದರ ಜೊತೆಗೆ ಅವರ ಹತ್ರ ಪಾಸ್ ಇದ್ರೂ ಕೂಡ ಅವರಿಗೆ ಚೆಕ್ ಮಾಡಿ ಬಿಡುವಂತಹ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಈಗಾಗಲೇ ಮೂರ್ನಾಲ್ಕು ವಾಹನಗಳನ್ನು ಕೂಡ ಇಲ್ಲಿರುವಂತಹ ಪೊಲೀಸರು ಸೀಸ್ ಕೂಡ ಮಾಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಈಗಲೇ ಕಾಣಿಸ್ತಾ ಇರುವಂತಹ ಪರಿಸ್ಥಿತಿಯನ್ನು ನೋಡಿದ್ರೆ ಇದು ಪಕ್ಕಾ ಸೀಲ್ ಡೌನ್ ಅನ್ನುವಂತಹದ್ದು ಗೊತ್ತಾಗುತ್ತೆ. ಅದರ ಜೊತೆಗೆ ಶಮಯಾನವನ್ನು ಕೂಡ ರೆಡಿ ಮಾಡಿ ಇಡಲಾಗಿರುವಂತಹದ್ದು. ಅಂದರೆ ಬರುವಂತಹ ವಾಹನ ಸವಾರರಲ್ಲಿ ಇಲ್ಲಿ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಕೂಡ ಇರ್ತಾರೆ. ಅದರ ಜೊತೆಗೆ ಬರುವಂಥವರಲ್ಲಿ ಯಾರಿಗಾದರೂ ಕೊರೋನಾ ಸಿಂಪ್ಟಮ್ಸ್ ಇದ್ದರೆ ಅವರನ್ನು ಪರೀಕ್ಷೆ ಮಾಡುವಂತಹ ಕೆಲಸವನ್ನು ಕೂಡ ಇಲ್ಲಿ ಮಾಡಲಾಗುತ್ತೆ. ಸೊ ಈಗಾಗಲೇ ಸಾಕಷ್ಟು ಜನ ಪೊಲೀಸರನ್ನು ಇಲ್ಲಿ ನಿಯೋಜನೆ ಮಾಡಿರುವಂಥದ್ದು. ಅದೇನೇ ಇದ್ರೂ ಕೂಡ ಬೆಳಗ್ಗೆನಿಂದಲೂ ಕೂಡ ಸಾಕಷ್ಟು ವಾಹನಗಳು ಕೂಡ ಸೀಸ್ ಆಗಿದೆ. ಹೋಮ್ ಮಿನಿಸ್ಟರ್ ಕೂಡ ಇದೇ ಮಾರ್ಗವಾಗಿ ಬಂದು ಪೊಲೀಸರನ್ನು ವಿಚಾರಿಸಿಕೊಂಡು ಹೋಗಿದ್ದಾರೆ. ಅದರ ಜೊತೆಗೆ ಇಂದಿನಿಂದಲೇ ತುಂಬ ಸ್ಟ್ರಿಕ್ಟ್ ಆಗುವಂತೆ ಆರ್ಡರನ್ನು ಕೂಡ ಕೊಟ್ಟಿರುವಂಥದ್ದು. ಒಟ್ಟಾರೆಯಾಗಿ ಕಂಪ್ಲೀಟ್ ಇಲ್ಲಿನ ಚಿತ್ರಣವನ್ನು ನೋಡೋದಾದರೆ ಸಂಪೂರ್ಣವಾಗಿ ಗೊರಗುಂಟೆಪಾಳ್ಯದ ಪ್ರಮುಖ ಹೈವೇಗಳು ಕೂಡ ಇಂದಿನಿಂದಲೇ ಸೀಲ್ ಡೌನ್ ಆಗಿರುವಂತಹ ಒಂದು ಲಕ್ಷಣಗಳು ಕೂಡ ಕಾಣ್ತಾ ಇರುವಂತಹದ್ದು ವೀಣಾ. ಎಸ್ ಎಸ್, ಥ್ಯಾಂಕ್ ಯು ಹಿದಾಯತ್ ತಮ್ಮ ಮಾಹಿತಿಗಾಗಿ. ಹಾಗೇನೆ ಶ್ರೀನಿವಾಸ್, ತಮಗೂ ಕೂಡ ಧನ್ಯವಾದಗಳು. ಒಟ್ಟಿನಲ್ಲಿ ತುಮಕೂರು ರಸ್ತೆ ಗೊರಗುಂಟೆಪಾಳ್ಯದಲ್ಲಿ ಈಗ ಹೈ ಅಲರ್ಟ್ ಅನ್ನ ಮಾಡಲಾಗಿದೆ. ಪ್ರಮುಖ ರಸ್ತೆಗಳಲ್ಲಿ ನಾಕಾಬಂದಿಯನ್ನ ಕೂಡ ಹಾಕಿ ಖಾಕಿ ಅಲರ್ಟ್ ಮಾಡಿರುವಂಥದ್ದು. ಇನ್ನು ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲೂ ಕೂಡ ಸೀಲ್ ಡೌನ್ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ವಾಣಿಜ್ಯ ನಗರಿ ಹುಬ್ಬಳ್ಳಿ ಧಾರವಾಡದಲ್ಲೂ ಕೂಡ
ಸೀಲ್ ಡೌನ್ ಆಗುತ್ತೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಹುಬ್ಬಳ್ಳಿ ನಗರದ ಪ್ರಮುಖ ರಸ್ತೆ ಒಳ ರಸ್ತೆಗಳು ಸಂಪೂರ್ಣ ಬಂದ್ ಆಗಿವೆ. ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲೂ ಕೂಡ ಸೀಲ್ ಡೌನ್ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಇದೀಗ ಕಂಡು ಬರ್ತಾ ಇರುವಂತದ್ದು. ಹಾಲಾಗಿರ್ಬೋದು, ತರಕಾರಿ, ದಿನಸಿ ಅಂಗಡಿಗಳು ಕಂಪ್ಲೀಟ್ ಲಾಕ್ ಆಗಿದ್ದಾವೆ. ಹಾಗಾದ್ರೆ ಹುಬ್ಬಳ್ಳಿಯೂ ಕೂಡ ಸೀಲ್ ಡೌನ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ವಾಣಿಜ್ಯ ನಗರಿ ಹುಬ್ಬಳ್ಳಿಯೂ ಕೂಡ ಸೀಲ್ ಡೌನ್ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಪ್ರಮುಖ ರಸ್ತೆಗಳಲ್ಲಿ ಬೀದಿ ಬೀದಿಗಳಲ್ಲೂ ಕೂಡ ಬ್ಯಾರಿಕೇಡ್ ಅನ್ನ ಹಾಕಲಾಗಿದೆ. ಖಾಕಿ ಕಾವಲು ಹೆಚ್ಚು ಮಾಡಲಾಗಿದೆ. ಹುಬ್ಬಳ್ಳಿಯ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಪ್ರಮುಖ ರಸ್ತೆ ಜೊತೆಗೆ ಒಳ ರಸ್ತೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ಬಂದ್ ಮಾಡಲಾಗಿರುವಂತದ್ದು. ಹಾಲು, ತರಕಾರಿ, ದಿನಸಿ ಅಂಗಡಿಗಳು ಕಂಪ್ಲೀಟ್ ಲಾಕ್ ಆಗಿದ್ದಾವೆ. ಲಾಕ್ಡೌನ್ ಇದ್ರೂ ಕೂಡ ಅಲ್ಲಿನ ಮಾರುಕಟ್ಟೆಗಳು, ಎಪಿಎಂಸಿ ಎಲ್ಲವೂ ಕೂಡ ಕಾರ್ಯ ನಿರ್ವಹಿಸ್ತಾ ಇತ್ತು. ಆದರೆ ಇನ್ನು ಮುಂದೆ ಎಲ್ಲವೂ ಕೂಡ ಬಂದ್ ಆಗುತ್ತೆ. ಹುಬ್ಬಳ್ಳಿಯೂ ಕೂಡ ಸೀಲ್ ಡೌನ್ ಆಗುವಂತಹ ಎಲ್ಲಾ ಸಾಧ್ಯತೆ ಕಂಡು ಬರ್ತಾ ಇದೆ. ಹುಬ್ಬಳ್ಳಿಯ ಪ್ರಮುಖ ರಸ್ತೆ, ಒಳ ರಸ್ತೆ ಎಲ್ಲವನ್ನೂ ಕೂಡ ಅಲ್ಲಿ ಬಂದ್ ಮಾಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆದುಕೊಳ್ಳೋಣ. ನಮ್ಮ ಹುಬ್ಬಳ್ಳಿ ಪ್ರತಿನಿಧಿ ಈಗ ಗುರುರಾಜ್ ಹೂಗಾರ್ ನೇರ ಸಂಪರ್ಕದಲ್ಲಿರ್ತಾರೆ. ಎಸ್ ಗುರುರಾಜ್, ಲಾಕ್ಡೌನ್ ಮುಗಿತಾ ಇದ್ದ ಹಾಗೆ ಇನ್ನು ಸೀಲ್ ಡೌನ್ ಕೂಡ ಆರಂಭ ಆಗುತ್ತೆ ಅನ್ನುವಂಥದ್ದು. ಹುಬ್ಬಳ್ಳಿಯಲ್ಲೂ ಕೂಡ ಸೀಲ್ ಡೌನ್ ಮಾಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆಯಾ? ಕಂಡು ಬರ್ತಾ ಇದ್ರೆ ಯಾಕಾಗಿ ಇಂತಹ ಒಂದು ನಿರ್ಧಾರ ಅಲ್ಲಿ ತೆಗೆದುಕೊಳ್ಳಲಾಗುತ್ತೆ? ಹಾ ವಿನಯ್, ಏನಂತ ಹೇಳಿದ್ರೆ ಡೆಡ್ಲಿ ಕೊರೋನಾ ವೈರಸ್ ಈಗ ಹುಬ್ಬಳ್ಳಿಗೂ ಕೂಡ ಕಾಲಿಟ್ಟಿದೆ. ಆ ಹಿನ್ನೆಲೆಯಲ್ಲಿ ಇಡೀ ವಾಣಿಜ್ಯ ನಗರಿ ಹುಬ್ಬಳ್ಳಿಯನ್ನ ಇವತ್ತು ಸಂಪೂರ್ಣವಾಗಿ ಸ್ತಬ್ಧಗೊಳಿಸಲಾಗಿದೆ. ನಿನ್ನೆ ಪೇಷಂಟ್ ಸಂಖ್ಯೆ 194 ಪಾಸಿಟಿವ್ ಬಂದ ಹಿನ್ನೆಲೆಯಲ್ಲಿ ಹಳೆ ಹುಬ್ಬಳ್ಳಿ ಭಾಗದ ಮುಲ್ಲಾವಣಿ ಡಾಕಪ್ಪ ಸರ್ಕಲ್ ಪ್ರದೇಶದಲ್ಲಿ ಒಂದು ಅಘೋಷಿತವಾದಂತಹ ಬಂದ್ ವಾತಾವರಣ ರಾತ್ರಿಯಿಂದಲೇ ನಿರ್ಮಾಣ ಆಗಿತ್ತು. ಇವತ್ತು ಬೆಳಗ್ಗೆಯಿಂದಲೇ ಏನು ಪ್ರಮುಖ ಮಾರುಕಟ್ಟೆ ಪ್ರದೇಶವನ್ನ ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಗಿದೆ. ಬಡಾವಣೆಗಳಲ್ಲಿ ಹಾಲು, ದಿನಸಿ ಮತ್ತೇನು ತರಕಾರಿ ಮಾರಾಟ ಮಾಡ್ತಿದ್ರು ಅದಕ್ಕೂ ಕೂಡ ಸಂಪೂರ್ಣವಾಗಿ ಬ್ರೇಕ್ ಬಿದ್ದಿದೆ. ಯಾವುದೇ ಬಡಾವಣೆಗೆ ಹೋದ್ರೂ ಕೂಡ ಸ್ವಯಂ ನಿರ್ಬಂಧಿತ ಪ್ರದೇಶಗಳನ್ನ ನಿರ್ಮಿಸಿಕೊಳ್ಳಲಾಗಿದೆ. ಒಂದು ಪ್ರದೇಶದಿಂದ ಒಂದು ಹೋಣಿಯಿಂದ ಇನ್ನೊಂದು ಹೋಣಿಗೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಅದೇ ರೀತಿ ಪ್ರತಿ ಹೋಣಿಯಲ್ಲೂ ಕೂಡ ಮುಖ್ಯ ರಸ್ತೆಗಳಲ್ಲಿ ಒಂದ್ ರೀತಿ ಬ್ಯಾರಿಕೇಡ್ಗಳನ್ನ ಹಾಕಲಾಗಿದೆ. ಸ್ವತಃ ಜನರೇ ಕಟ್ಟಿಗೆಗಳನ್ನ ಅಡ್ಡ ಹಾಕಿದ್ದಾರೆ, ತಂತಿ ಬೇಲಿಗಳನ್ನ ನಿರ್ಮಿಸಿಕೊಂಡಿದ್ದಾರೆ. ಒಂದು ಏರಿಯಾ ಜನ ಇನ್ನೊಂದು ಏರಿಯಾಕ್ಕೆ ಹೋಗ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಪೊಲೀಸ್ ಇಲಾಖೆ ಕೂಡ ನಗರದ ಪ್ರಮುಖ ರಸ್ತೆಗಳಲ್ಲಿ ರೋಡ್ಗಳನ್ನ ಬಂದ್ ಮಾಡಿದೆ. ನೀವು ನೋಡ್ಬೋದು, ಇಲ್ಲಿ ಚನ್ನಮ್ಮ ಸರ್ಕಲ್ನ ನಾನು ಇದೀನಿ. ಇಲ್ಲಿ ಯಾವ ರೀತಿ ಬ್ಯಾರಿಕೇಡ್ಗಳನ್ನ ಹಾಕಲಾಗಿದೆ ಅನ್ನೋದು ಕೇವಲ ಇಲ್ಲಿ ಮಾತ್ರ ಅಲ್ಲ, ನಗರದ ಚನ್ನಮ್ಮ ಸರ್ಕಲ್ಗೆ ಸಂಪರ್ಕ ಕಲ್ಪಿಸುವಂತ 4 ರಸ್ತೆಗಳನ್ನ ಈ ಮಾದರಿಯಲ್ಲಿ ಬಂದ್ ಮಾಡಲಾಗಿದೆ. ಕೇವಲ ತುರ್ತು ಸೇವೆಗಾಗಿ ಆಂಬುಲೆನ್ಸ್ಗಳಾಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಓಡಾಡಲಿಕ್ಕೆ ಮತ್ತು ಕಾರ್ಪೊರೇಷನ್ ಸಿಬ್ಬಂದಿಗಳು ಓಡಾಡಲಿಕ್ಕೆ ಒಂದಿಷ್ಟು ಮಾರ್ಗವನ್ನ ಕೇವಲ ಒಂದು ವಾಹನ ಹೋಗ್ಲಿಕ್ಕೆ ಮತ್ತು ಪಾಸ್ ಆಗ್ಲಿಕ್ಕೆ ಮಾತ್ರ ಒಂದು ರಸ್ತೆಯನ್ನ ಮುಕ್ತವಾಗಿಡಲಾಗಿದೆ. ಉಳಿದಂತೆ ಹುಬ್ಬಳ್ಳಿ, ಧಾರವಾಡ, ಹವಳಿ ನಗರದಲ್ಲಿ ಇವತ್ತು ಲಾಕ್ಡೌನ್ಗೆ ಕಳೆದ 15 ದಿನಗಳಿಂದ ಲಾಕ್ಡೌನ್ ಇತ್ತು. ಈ ರೀತಿ ವಾತಾವರಣ ಕಂಡು ಬಂದಿರಲಿಲ್ಲ. ಯಾರು ಕೂಡ ಜನರು ಮನೆಯಿಂದ ಹೊರಬರಬೇಡಿ, ಹೊರಬಂದ್ರೆ ಕಠಿಣ ಕ್ರಮ ಕೈಗೊಳ್ತೇವೆ ಅನ್ನುವಂತ ಎಚ್ಚರಿಕೆಯನ್ನು ಕೂಡ ಪೊಲೀಸ್ ಇಲಾಖೆ ನೀಡಿದೆ. ಇದೊಂದು ರೀತಿ ಸೀಸ್ ಡೌನ್ ಆಗುವಂತ ಮುನ್ಸೂಚನೆ ದಟ್ಟವಾಗಿದೆ. ಈಗಾಗಲೇ ಹುಬ್ಬಳ್ಳಿ, ಧಾರವಾಡದಲ್ಲಿ ಒಂದು ಪಾಸಿಟಿವ್ ಪ್ರಕರಣ ಈ ಹಿಂದೆ ಪತ್ತೆಯಾಗಿತ್ತು. ಇದೀಗ ಹುಬ್ಬಳ್ಳಿಯಲ್ಲಿ ಒಂದು ಪ್ರಕರಣ ಪತ್ತೆಯಾದ ಹಿನ್ನೆಲೆಯಲ್ಲಿ ಇಡೀ ಹುಬ್ಬಳ್ಳಿಯನ್ನ ಸ್ಥಗಿತಗೊಳಿಸಲಾಗಿದೆ. ಸೋಂಕು ಒಬ್ಬರಿಂದ ಒಬ್ಬರಿಗೆ ಹರಡುವಂತ ಸಾಧ್ಯತೆ ಇದೆ. ಅಷ್ಟೇ ಅಲ್ಲ, ನಿನ್ನೆ ಪಾಸಿಟಿವ್ ಬಂದಂತ ವ್ಯಕ್ತಿ ಏನಿದ್ದ ಆತ ನಗರದ ವಿವಿಧ ಸ್ಥಳಗಳಲ್ಲಿ ಕೂಡ ಸಂಚಾರ ಮಾಡಿದ್ದ, ವಿಹಾರಲ್ ಬಸ್ನಲ್ಲಿ ಪ್ರಯಾಣ ಬೆಳೆಸಿದ್ದ, ಆತ ಒಂದು ಕಾರ್ಖಾನೆಗೆ ಕೂಡ ಭೇಟಿ ಕೊಟ್ಟಿದ್ದ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗಿದೆ. ಹಾಗಾಗಿ ಆತನ ಟ್ರಾವೆಲ್ ಹಿಸ್ಟ್ರಿಯನ್ನು ಆಧರಿಸಿ ಆತನ ಕುಟುಂಬದ ಸದಸ್ಯರು ಆ ಓಣಿಯಲ್ಲಿದ್ದಂತ ಜನರನ್ನು ಕೂಡ ಈಗಾಗಲೇ ಸುಮಾರು 150 ಜನರನ್ನ ಕ್ವಾರಂಟೈನ್ ಮಾಡಲಾಗಿದೆ. ಆ ಹಿನ್ನೆಲೆಯಲ್ಲಿ ಇಡೀ ಹುಬ್ಬಳ್ಳಿ ಸಂಪೂರ್ಣವಾಗಿ ಬಂದ್ ಆಗಿದೆ. ಅಗತ್ಯ ಸೇವೆಗಳು ಕೂಡ ಈಗ ಸ್ಥಗಿತಗೊಂಡಿರುವಂತದ್ದು. ಕೇವಲ ಔಷಧಿ ಮಳಿಗೆಗಳಿಗೆ ಮಾತ್ರ ವಿನಾಯಿತಿಯನ್ನ ನೀಡಲಾಗಿದೆ. ವೀಣಾ,